ಜಾತಿಗೆ ಅತೀತವಾದವನನ್ನ ಜಾತ್ಯಾತೀತ ಅಂತ ಕರಿಬಹುದು. ಜಾತ್ಯಾತೀತ ಅಂದ್ರೆ ಯಾವುದೋ ಒಂದು ಜಾತಿಗೆ ಸೀಮಿತವಾದವನಲ್ಲ, ಎಲ್ಲ ಜಾತಿಯವರು ನನ್ನವರು ನಮ್ಮವರು ಅನ್ನುವಂಥವನು ಜಾತ್ಯಾತೀತ. ಯಾಕೆ ನಾನು ಈ ಮಾತನ್ನ ಹೇಳ್ತಿದ್ದೀನಿ ಅಂದ್ರೆ, ರಾಜ್ಯದಲ್ಲಿ ಒಂದು ಪಕ್ಷ ಇದೆ, ಆ ಪಕ್ಷಕ್ಕೆ ಒಂದು ಬಾಲ ಇದೆ, ಆ ಬಾಲದ ಹೆಸರು ಜಾತ್ಯಾತೀತ. ಆ ಪದಕ್ಕೆ ಬಾಲ ಅನ್ನುವಂತಹ ಮಾತು ಹೇಳಿದ್ದಕ್ಕೆ ನಾನು ಕ್ಷಮೆ ಕೇಳ್ತೀನಿ. ಆ ಪದ ಪ್ರಾಮಾಣಿಕವಾಗಿ ಬದ್ಧತೆಯಿಂದ ಅರ್ಥಗರ್ಭಿತವಾಗಿ ಇರುವ ಸ್ಥಿತಿಯಲ್ಲೇ ಇದ್ದಿದ್ದರೆ ಪಕ್ಷದಲ್ಲಿ ನಾನು ಸೆಲ್ಯೂಟ್ ಮಾಡ್ತಿದ್ದೆ. ಕಾರಣ ಏನು? ರಾಜ್ಯಸಭೆಗೆ ಚುನಾವಣೆ ನಡೀತಿದೆ 4 ಸ್ಥಾನಗಳಿಗೆ. ಆ ಪೈಕಿ ಗೆಲ್ಲದ 4 ಜನ 5ನೇ ಅಭ್ಯರ್ಥಿಯನ್ನ ಇದೇ ಜಾತ್ಯಾತೀತ ಜನತಾ ದಳದ ನಾಯಕರು ಶ್ರೀಮಾನ್ ಎಚ್ ಡಿ ದೇವೇಗೌಡರು ಮತ್ತು ಶ್ರೀಮಾನ್ ಕುಮಾರಸ್ವಾಮಿ ಅವರು ಮೈತ್ರಿ ಅಭ್ಯರ್ಥಿ ಅಂತ 3ನೇ ಸಲ ಮುಕ್ತಾಯ ಮಾಡಲಿಕ್ಕೆ ಉಪೇಂದ್ರ ರೆಡ್ಡಿ ಅವರನ್ನ ಅಭ್ಯರ್ಥಿಯನ್ನಾಗಿ ಇಳಿಸಿದೆ. ಸಾಧ್ಯ ಇದೆಯಾ ಗೆಲ್ಲೋದಕ್ಕೆ? ಉಪೇಂದ್ರ ರೆಡ್ಡಿ ಅನ್ನುವಂತಹ ಕುಬೇರೇಂದ್ರ ರೆಡ್ಡಿ ಅವರನ್ನ JDS ಇಳಿಸೋದಕ್ಕೆ ಕಾರಣಗಳೇನು? ಉಪೇಂದ್ರ ರೆಡ್ಡಿ ಅನ್ನುವಂತಹ ಒಂದು ಕಲ್ಲಿನ ಮೂಲಕ 5 ಹಕ್ಕಿಗಳನ್ನ ಹೊಡೆಯೋದಕ್ಕೆ, ಮಲ್ಟಿ ಆಂಗಲ್ ಲಾಭವನ್ನ ಪಡೆಯೋದಕ್ಕೆ JDS ಮುಂದಾಗಿದೆಯ? ಅದರಲ್ಲೂ ಮುಖ್ಯವಾಗಿ ಮಾಜಿ ಪ್ರಧಾನಿಗಳು, ಮಾಜಿ ಮುಖ್ಯಮಂತ್ರಿಗಳು ಬಹುದೊಡ್ಡ ರಣತಂತ್ರವನ್ನ ರೂಪಿಸಿದ್ದಾರ. ಸೂಕ್ಷ್ಮವಾಗಿ ನೋಡಿ, 3 ಲೆಕ್ಕ ಬರುತ್ತೆ. 1, AICCಯ ಸಾರಥಿ ಮಲ್ಲಿಕಾರ್ಜುನ್ ಖರ್ಗೆ ಅವರು, ದಲಿತ ಸಮುದಾಯದ ಶ್ರೇಷ್ಠ ನಾಯಕ, ಅವರ ಅಭ್ಯರ್ಥಿ ನಾಜಿರ್ ಹುಸೇನ್ ಅವರು ಅವರನ್ನ ಸೋಲಿಸಿದರೆ ಸುಮಾರು 5 ಹಕ್ಕಿಗಳನ್ನ ಹೊಡೆದಂತಾಗತ್ತೆ ಕುಮಾರಸ್ವಾಮಿ ಅವರು. ಅದು ಯಾರನ್ನ? ದಲಿತ ಸಮುದಾಯದ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ತಕ್ಕ ಪಾಠ ಕಲಿಸಬಹುದು, ಮುಸಲ್ಮಾನ ಸಮುದಾಯದ ನಾಜಿರ್ ಹುಸೇನ್ ಅವರಿಗೆ ತಕ್ಕ ಪಾಠ ಕಲಿಸಬಹುದು, ಹಿಂದುಳಿದ ಸಮುದಾಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ತಕ್ಕ ಪಾಠ ಕಲಿಸಬಹುದು, ತಮ್ಮದೇ ಸಮುದಾಯದ DK ಶಿವಕುಮಾರ್ ಅವರಿಗೆ ತಕ್ಕ ಶಾಸ್ತಿ ಮಾಡಬಹುದು, ಮತ್ತೆ ವಿಜಯೇಂದ್ರ ಅನ್ನುವಂತಹ ಲಿಂಗಾಯತ ಸಮುದಾಯದ ಹುಡುಗ ಅಸಮರ್ಥ ಅನ್ನುವಂತಹ ಒಂದು ಸಂದೇಶವನ್ನು ಕೂಡ ರವಾನಿಸಬಹುದು ಅನ್ನುವಂಥದ್ದು ಕುಮಾರಸ್ವಾಮಿ ಅವರ ಲೆಕ್ಕ. ಜಾತ್ಯಾತೀತ, ಒಬ್ಬ ಹಿಂದುಳಿದವನನ್ನ, ಒಬ್ಬ ದಲಿತನನ್ನ, ಒಬ್ಬ ಅಲ್ಪಸಂಖ್ಯಾತನನ್ನ, ಒಬ್ಬ ಒಕ್ಕಲಿಗನನ್ನ, ಒಬ್ಬ ಲಿಂಗಾಯತನನ್ನ ತುಳಿಬಹುದು ಅನ್ನುವಂತಹ ಒಂದು ರಣತಂತ್ರದ ಭಾಗವಾಗಿ ಉಪೇಂದ್ರ ರೆಡ್ಡಿ ಪ್ರಯೋಗ ನಡೀತಿದೆಯಾ? ಇರೋದು 136 ಕಾಂಗ್ರೆಸ್ ಶಾಸಕರು, ತಲಾ 45-45 ಮತಗಳನ್ನು ಪಡ್ಕೊಂಡ್ರೆ 3 ಜನ ಸುಲಭಕ್ಕೆ ಗೆಲ್ಲುತ್ತಾರೆ. ಇನ್ನುಳಿದಂತೆ 2ನೇ ಅತಿದೊಡ್ಡ ಪಕ್ಷ BJP 66 ಶಾಸಕರಿದ್ದಾರೆ, 45 ಮತಗಳನ್ನು ಹಾಕೊಂಡ್ರೆ ಉಳಿದು 21 ಮತ ಏನೋ ಉಳಿಯುತ್ತೆ, ಒಬ್ರು ಸುಲಭಕ್ಕೆ ಗೆಲ್ತಾರೆ, 4 ಮುಗೀತು. ಇನ್ನುಳಿದಂತೆ ಮತ್ತೂ ಒಬ್ಬರನ್ನ ನಿಲ್ಲಿಸಿ ಉಪೇಂದ್ರ ರೆಡ್ಡಿ ಅವರನ್ನ 3ನೇ ಸಲ ಮುಕ್ತಾಯ ಮಾಡಿ ಮನೆ ಕಳಿಸುವಂತಹ ಪ್ಲಾನ್ ಯಾಕೆ ನಡೀತಿದೆ? ದೇವೇಗೌಡರ ಮತ್ತು ಕುಮಾರಸ್ವಾಮಿ ಅವರ ನಿರೀಕ್ಷೆಗಳೇನು? ಕಾಂಗ್ರೆಸ್ನಲ್ಲಿ ಅಸಮಾನಿತರಿದ್ದಾರೆ, ಅಂತಹ ಶಾಸಕರನ್ನ ನಾವು ಸೆಳಿಬಹುದು ಅಂತ ಆಸೆ ಗಣ್ಣಿನಿಂದ ನೋಡ್ತಿದ್ದಾರೆ. ಪಕ್ಷೇತರರನ್ನ ಸೆಳೆಯೋದಕ್ಕೆ ಉಪೇಂದ್ರ ರೆಡ್ಡಿ ಅವರ ಮೂಲಕ ಧನ ಪ್ರಯೋಗಕ್ಕೂ ಕೂಡ ಸಲಹೆ ಕೊಟ್ಟಿರಬಹುದು. BJPಗಿಂತ ಹೆಚ್ಚಿನ ಮೊದಲ ಪ್ರಾಶಸ್ತ್ಯದ ಮತಗಳನ್ನ ಕಮಲ ದಳದ ಮೈತ್ರಿ ಅಭ್ಯರ್ಥಿ ಉಪೇಂದ್ರ ರೆಡ್ಡಿ ಅವರಿಗೆ ಹಾಕಿಸುವಂತಹ ರಣತಂತ್ರ ಕೂಡ ನಡೀತಿರಬಹುದು, ಆ ನಿರೀಕ್ಷೆ ಇದ್ದಿರಬಹುದು. ಹಾಗೆಂದ್ರೆ JDSನ ತಂತ್ರಗಾರಿಕೆ ಏನು? ನೋಡಿ, ಕುಮಾರಸ್ವಾಮಿ ಅಥವಾ ಅವರದ್ದೇ ಪಕ್ಷದ ವರಿಷ್ಠ ದೇವೇಗೌಡರು ತಂತ್ರಗಾರಿಕೆ ಹೇಗ್ ಮಾಡಿದ್ದಾರೆ, ಆ ತಂತ್ರಗಾರಿಕೆ ಯಶಸ್ವಿ ಆಗ್ಬೇಕು ಅಂದ್ರೆ ಕಾಂಗ್ರೆಸ್ನ ಶಾಸಕರಿಂದಲೂ ಕೂಡ ಅಡ್ಡ ಮತದಾನ ನಡೆಯುವಂತೆ ನೋಡಿಕೊಳ್ಳಬೇಕು. ಈ ಚುನಾವಣೆಯಲ್ಲಿ 4 ರಾಜ್ಯಸಭಾ ಸದಸ್ಯರೇನಿದ್ದಾರೆ ಆಯ್ಕೆ ಆಗಬೇಕಿದೆ, ಅವರಲ್ಲಿ ಪ್ರತಿಯೊಬ್ಬರೂ ಗೆಲ್ಲಲಿಕ್ಕೆ 45 ಶಾಸಕರ ಮೊದಲ ಪ್ರಾಶಸ್ತ್ಯದ ಮತಗಳು ಬೇಕು. ವಿಧಾನಸಭೆಯಲ್ಲಿ ಈಗಿರುವ ವಿವಿಧ ಪಕ್ಷಗಳ ಸಂಖ್ಯಾಬಲದಲ್ಲಿ ಚುನಾವಣೆ ನಡೆದರೆ 66 ಶಾಸಕರ ಬಲ ಹೊಂದಿರುವ BJPಗೆ 45 ಮತಗಳ
ಸಿಕ್ಕ ಮೇಲೂ ಕೂಡ ಒಬ್ಬ ರಾಜ್ಯಸಭೆಗೆ ಸದಸ್ಯರಾಗಿ ಆಯ್ಕೆ ಆದ್ಮೇಲೂ ಕೂಡ 21 ಮತಗಳು ಉಳಿಯುತ್ತೆ. ಇನ್ನು ಅವರ ಮಿತ್ರ ಪಕ್ಷ JDS COVID-19 ಸೇನೆ 19 ಶಾಸಕರನ್ನ ಹೊಂದಿದೆ, 21+19 40 ಮೊದಲ ಪ್ರಶಸ್ತ್ಯದ ಮತಗಳು ಪಕ್ಷೇತರ ಅಭ್ಯರ್ಥಿ ಅಥವಾ ಮೈತ್ರಿ ಅಭ್ಯರ್ಥಿಗೆ ಸಿಗುತ್ತೆ. ಹೆಚ್ಚುವರಿಯಾಗಿ ಇನ್ನೂ 5 ಮತಗಳು ಬೇಕಲ್ಲ, ಅದು ಮೊದಲ ಪ್ರಶಸ್ತ್ಯದ ಮತಗಳು. ಈ ಹೀಗೆ ಕಾಂಗ್ರೆಸ್ ನಿಂದ ಒಂದಷ್ಟು ಮತಗಳನ್ನ, ಎರಡನೇ ಅಭ್ಯರ್ಥಿಯನ್ನ ಮೊದಲ ಪ್ರಶಸ್ತ್ಯದ ಮತಗಳ ಆಧಾರದಲ್ಲೇ ಗೆಲ್ಲಿಸಿಕೊಳ್ಳಬಹುದು ಅನ್ನುವಂಥದ್ದು ಕಮಲ ದಳದ ಲೆಕ್ಕಾಚಾರ ಅಥವಾ ದೇವೇಗೌಡರ ಕುಮಾರಸ್ವಾಮಿ ಅವರ ಲೆಕ್ಕಾಚಾರ. ಈ ಮೂಲಕ ಏನ್ ಸಂದೇಶ ರವಾನಿಸ್ತಾರೆ, ಸಂಖ್ಯಾಬಲ ಇಲ್ಲದಿದ್ರೂ ಕೂಡ ನಾವು ಗೆದ್ದಿದ್ದೀವಿ, ಇದು ನಮ್ಮ ಜಾಣ್ಮೆ. ಎನ್ನುವಂಥದ್ದು ಕುಮಾರಸ್ವಾಮಿ ಅವರ ದೇವೇಗೌಡರ ಮೊದಲ ಸಂದೇಶ. ಡಿವೈ ವಿಜಯೇಂದ್ರ ಅವರನ್ನ ಹಿಂದಿಕ್ಕಿ ದೆಹಲಿಯಲ್ಲಿ ತಮ್ಮ ಸಾಮರ್ಥ್ಯ ಪ್ರದರ್ಶನ ಮಾಡೋದಕ್ಕೆ ಬಿಜೆಪಿಯ ರಾಷ್ಟ್ರೀಯ ನಾಯಕರ ಮನಗೆಲ್ಲೋದಕ್ಕೆ ಕುಪೇಂದ್ರ ರೆಡ್ಡಿ ಗೆಲುವು ಕೂಡ ಬಹುಮುಖ್ಯ. ಒಕ್ಕಲಿಗ ನಾಯಕ ಯಾರು? ಇತ್ತೀಚೆಗೆ ಕಾಂಗ್ರೆಸ್ನಲ್ಲಿ ವೇಗವಾಗಿ ಬೆಳೆತಿರುವಂತಹ ಕೆಪಿಸಿಸಿ ಅಧ್ಯಕ್ಷ ಮತ್ತು ಉಪ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನ ಕಾಲೆಳೆಯೋಕೆ, ಅವರ ವೇಗವನ್ನ ತಗ್ಗಿಸ್ಲಿಕ್ಕೆ ಈ ಗೆಲುವು ಕೂಡ ಬಹುಮುಖ್ಯ. ಆ ಒಂದು ತಂತ್ರಗಾರಿಕೆ ಕೂಡ, ಸಂದೇಶ ಕೂಡ ಈ ರಣತಂತ್ರದ ಭಾಗವಾಗಿರಬಹುದು. ಮೊದಲೇ ನಾನು ನಿಮ್ಗೆ ಹೇಳಿದೆ, ಕುಪೇಂದ್ರ ರೆಡ್ಡಿ ಒಬ್ಬರು ಗೆದ್ದುಬಿಟ್ರೆ ಅವರ ಪ್ಲಾನ್ ಒಂದೇ, ನಾಜೀರ್ ಹುಸೇನ್ ಅನ್ನುವಂತಹ ಅಲ್ಪಸಂಖ್ಯಾತ ನಾಯಕ ರಾಜ್ಯಸಭೆಗೆ ಮತ್ತೆ ಹೋಗ್ಬಾರ್ದು. ಯಾಕೆ ಹೋಗ್ಬೇಕು, ಮುಸಲ್ಮಾನ ಹಿಂದೂಗಳು ಇಲ್ವಾ ನಾವು? ಯಾಕಂದ್ರೆ ಇತ್ತೀಚೆಗೆ ಕೇಸರಿ ಶಾಲಕ್ಕೊಂಡಂತಹ ಕುಮಾರಸ್ವಾಮಿ ಸ್ಪಷ್ಟವಾಗಿ ಹೇಳಿದ್ರು, ನನ್ನೊಳಗೆ ಇರುವಂತದ್ದು ಜಾತ್ಯಾತೀತ ಅಲ್ಲ, ಮಹಾನ್ ರಾಷ್ಟ್ರಪ್ರೇಮಿ ಕಟ್ಟರ್ ಹಿಂದುತ್ವವಾದಿ ಅನ್ನುವಂತಹ ಸಂದೇಶ ರವಾನಿಸಿದ್ದಾರೆ. ಆ ಕಾರಣಕ್ಕೋಸ್ಕರನೇ ನಮ್ಮ ಚಂದ್ರಶೇಖರ್ ಗೆಲ್ಲಿ, ನಮ್ಮವರು ಇನ್ನುಳಿದಂತೆ ಯಾರೆಲ್ಲ ನಾಯಕರಿದ್ದಾರೆ ಅವರೆಲ್ಲ ಗೆಲ್ಲಿ, ಆದ್ರೆ ಮುಸಲ್ಮಾನ ಯಾಕೆ ಹೋಗ್ಬೇಕು? ಆ ಕಾರಣಕ್ಕೋಸ್ಕರನೇ ಒಬ್ಬ ನಾಜೀರ್ ಹುಸೇನ್ ಅವರನ್ನ ನಾವು ಸೋಲಿಸ್ಬಿಟ್ರೆ, ಒಬ್ಬ ದಲಿತ ಮಲ್ಲಿಕಾರ್ಜುನ್ ಖರ್ಗೆಗೆ, ಒಬ್ಬ ಹಿಂದುಳಿದ ಕುರುಬ ಸಮಾಜದ ಸಿದ್ದರಾಮಯ್ಯಂಗೆ, ಒಕ್ಕಲಿಗ ಸಮಾಜದ ಡಿಕೆ ಶಿವಕುಮಾರ್ಗೆ, ಅಲ್ಪಸಂಖ್ಯಾತ ಸಮಾಜದ ನಾಜೀರ್ ಹುಸೇನ್ಗೆ, ಲಿಂಗಾಯತ ಸಮಾಜದ ಎಳಸು ಹುಡುಗ ವಿಜಯೇಂದ್ರಂಗೆ ಪಾಠ ಕಲಿಸಬಹುದು ಅನ್ನುವಂಥದ್ದು ದೇವೇಗೌಡರ ಮತ್ತು ಕುಮಾರಸ್ವಾಮಿ ಅವರ ಲೆಕ್ಕಾಚಾರದಂತೆ ಕಾಣ್ತಾ ಇದೆ. ಈಗ ಲೆಕ್ಕ ಏನು, ಹೇಗೆ ಗೆಲ್ಲೋಕೆ ಸಾಧ್ಯ ಆಗತ್ತೆ, JDS ಪ್ಲಾನ್ ಹೇಗಿರಬಹುದು, ನಂಬರ್ಗಳ ಲೆಕ್ಕ. 4 ಜನ ಆಯ್ಕೆ ಮಾಡೋದಕ್ಕೆ 45 ಮತಗಳ ರೀತಿಯಲ್ಲಿ 180 ಶಾಸಕರ ಮೊದಲ ಪ್ರಶಸ್ತ್ಯದ ಮತಗಳು ಬೇಕಾಗತ್ತೆ. 136 ಇರುವಂತಹ ಕಾಂಗ್ರೆಸ್ 3 ಜನರನ್ನ ಸುಲಭಕ್ಕೆ ಗೆಲ್ಲಿಸಿಕೊಂಡ್ರೆ 1 ಮತ ಉಳಿಯುತ್ತೆ. JDS BJP ಒಟ್ಟು 66+19 ಸೇರಿದ್ರೆ 85 ಬಲದಿಂದ ಒಬ್ಬರನ್ನ ಗೆಲ್ಲಿಸ್ಕೊಳ್ಬಹುದು. ಮತ್ತೂ ಒಬ್ಬರನ್ನ ಗೆಲ್ಲಿಸ್ಕೋಬೇಕು ಅಂದ್ರೆ 5 ಹೆಚ್ಚುವರಿ ಮೊದಲ ಪ್ರಾಶಸ್ತ್ಯದ ಮತಗಳು ಬೇಕು. ಕಮಲದಳಕ್ಕೆ ಹೆಚ್ಚುವರಿಯಾಗಿ ಒಬ್ಬರನ್ನ ಗೆಲ್ಸ್ಕೊಂಡ ಮೇಲೂ ಕೂಡ 40 ಮತಗಳು ಉಳಿತಾವೆ, ಮೊದಲ ಪ್ರಾಶಸ್ತ್ಯದ ಮತಗಳು. ಇದರಿಂದ 4 ಪಕ್ಷೇತರ ಸದಸ್ಯರನ್ನ ಸೆಳೆಯುವಂಥದ್ದು ಮತ್ತು ಕಾಂಗ್ರೆಸ್ನ 3-2-3 ಅಥವಾ 4 ಶಾಸಕರಿಂದ ಮೊದಲ ಪ್ರಾಶಸ್ತ್ಯದ ಮತಗಳು ಅಡ್ಡ ಮತದಾನ ಆಗೋ ರೀತಿಯಲ್ಲಿ ನೋಡಿಕೊಳ್ಳುವಂಥದ್ದು, ಇದು ಸಾಧ್ಯ ಆಗುತ್ತಾ? ಕಾಂಗ್ರೆಸ್ ಬೆಂಬಲದಿಂದ ಪಾಂಡವಪುರದ ಮೇಲುಕೋಟೆಯಲ್ಲಿ ಗೆದ್ದಂತಹ ದರ್ಶನ್ ಪುಟ್ಟಣ್ಣಯ್ಯ ಅವರು ಕಾಂಗ್ರೆಸ್ ಪರವಾಗಿ ಇರ್ತಾರೆ. ಇದು 1ನೇ ಪಕ್ಷೇತರ ಶಾಸಕನ ಲೆಕ್ಕ, ಇದು ಮುಗೀತು. ಇನ್ನು 3 ಪಕ್ಷೇತರ ಅಭ್ಯರ್ಥಿ. ಶರತ್ ಬಚ್ಚೇಗೌಡರ ಮಾವ ಗೌರಿ ಬಿದನೂರು ವಿಧಾನಸಭಾ ಕ್ಷೇತ್ರದ ಹಾಲಿ ಶಾಸಕ. ಪುಟ್ಟಸ್ವಾಮಿಗೌಡರು ಆಲ್ಮೋಸ್ಟ್ ಕಾಂಗ್ರೆಸ್ ಜೊತೆಯಲ್ಲಿದ್ದಾರೆ, ಅವರ ತಮ್ಮನಿಗೆ ಒಂದು ಲೋಕಸಭಾ ಕ್ಷೇತ್ರದ ಟಿಕೆಟ್ ಸಿಗುವಂತಹ ಸಾಧ್ಯತೆಗಳು ಇದೆ. ಇಂತಹ ಸಂದರ್ಭದಲ್ಲಿ 2ನೇ ಪಕ್ಷೇತರ ಅಭ್ಯರ್ಥಿ ಶಾಸಕ ಕೂಡ ಬೆಂಬಲಿಸೋದಿಲ್ಲ JDS ಗೆ. 3ನೆಯದ್ದು ಹರಪನಹಳ್ಳಿಯಿಂದ ಗೆದ್ದಂತಹ ಲತಾ ಮಲ್ಲಿಕಾರ್ಜುನ ಅವರು, ಹೇಳಿ ಕೇಳಿ ಸಿದ್ದರಾಮಯ್ಯ ಅವರ ಆತ್ಮೀಯ ಸ್ನೇಹಿತ MP ಪ್ರಕಾಶ್ ಅವರ ಮಗಳು, ಒಂದು ಹಂತಕ್ಕೆ ನಾನು ಕಾಂಗ್ರೆಸ್ ಬೆಂಬಲಿಸ್ತೀನಿ, ನನಗೆ ಸಹ ಸದಸ್ಯತ್ವ ಕೊಡಿ ಅಂತ ಕೇಳ್ಕೊಂಡಿದ್ರು, ಅದೇ ಲೆಕ್ಕಾಚಾರದಲ್ಲಿ ಈಗಲೂ ಇದ್ದಾರೆ. ಒಂದು ಹಂತಕ್ಕೆ ಲತಾ ಮಲ್ಲಿಕಾರ್ಜುನ ಅವರು ಕೂಡ ತಮ್ಮ ಕ್ಷೇತ್ರವನ್ನ ಚೆನ್ನಾಗಿ ನೋಡ್ಕೊಳ್ಳಿಕ್ಕೆ, ಅನುದಾನಗಳನ್ನ ಪಡೀಲಿಕ್ಕೆ ತೀರಾ ದಡ್ಡತನದ ನಡೆಯನ್ನ ಅನುಸರಿಸೋದಿಲ್ಲ, ಆಕೆ ತುಂಬಾ ಜಾಣೆ ಇದ್ದಾರೆ. 3 ಮುಗೀತು. 4ನೆಯದ್ದು ಗಾಲಿ ಜನಾರ್ದನ್ ರೆಡ್ಡಿ ಅವರು, ಅವರ
ದೇಹ ಮತ್ತು ಮನಸ್ಸು ಈಗಲೂ ಬಿಜೆಪಿಯಲ್ಲೇ ಇದೆ, ಒಂದು ಮತ ಎಕ್ಸ್ಟ್ರಾ ಸಿಗಬಹುದು. ಹಾಗ ನೋಡಿದ್ರೆ 41 ಶಾಸಕರ ಬೆಂಬಲ ಸಿಗುತ್ತೆ. ಇನ್ನು 4 ಮತಗಳು ಎಲ್ಲಿಂದ ತರ್ತಾರೆ? ಸ್ಪಷ್ಟವಾಗಿ ಈ ಪ್ರಯೋಗ ಏನಾದ್ರೂ ಆದ್ರೆ ಒಬ್ಬ ಸಿದ್ದರಾಮಯ್ಯನ, ಒಬ್ಬ ಮಲ್ಲಿಕಾರ್ಜುನ್ ಖರ್ಗೆನ, ಒಬ್ಬ ನಾಜೀರ್ ಹುಸೇನ್ನ, ಒಬ್ಬ ವಿಜೇಂದ್ರನ್ನ, ಒಬ್ಬ ಡಿ ಕೆ ಶಿವಕುಮಾರ್ನ ಅಳಿಸ್ತೀವಿ ನಾವು ಅನ್ನುವಂಥದ್ದು ದೇವೇಗೌಡ ಮತ್ತು ಕುಮಾರಸ್ವಾಮಿ ಅವರ ಲೆಕ್ಕ. ಒಂದು ವೇಳೆ ಕೈಕೊಟ್ರೆ ಎಷ್ಟು ದೊಡ್ಡ ಹೊಡೆತ ಬೀಳುತ್ತೆ ಗೊತ್ತಾ? 3ನೇ ಸಲ ಕುಪೇಂದ್ರ ರೆಡ್ಡಿ ಅವರಿಗೆ ಹಾಕಿ ಕಳಿಸ್ದಂಗಾಗತ್ತೆ. ಒಂದು. ಎರಡನೇದ್ದು, BYV ಬಲಿಪಶು ಮಾಡೋಕೆ ಹೊರಟಿರುವಂತಹ ಕುಮಾರಸ್ವಾಮಿ ಮತ್ತು ದೇವೇಗೌಡರ ಲೆಕ್ಕ ಉಲ್ಟಾ ಆದ್ರೆ ಸಮಸ್ತ ಲಿಂಗಾಯತ ವೀರಶೈವ ಸಮುದಾಯದ ಬಹುದೊಡ್ಡ ವಿರೋಧ ಕಟ್ಕೋಬೇಕಾಗತ್ತೆ. 2020 ಸರ್ಕಾರದ ನಂತರ ಯಾವ ರೀತಿ ಕಟ್ಕೊಂಡ್ರು ಅದೇ ರೀತಿ. 3ನೇದ್ದು, ಸಮಸ್ತ ದಲಿತರು, ರಾಜ್ಯದಲ್ಲಿ ಸುಮಾರು 1.5 ಕೋಟಿ ಇರುವಂತಹ ದಲಿತರು ಜೀವಮಾನದಲ್ಲಿ ಇನ್ನ ಜಾತ್ಯಾತೀತ ಅನ್ನುವಂತಹ ಬಾಲ ಹೊಂದಿರುವಂತಹ ಪಕ್ಷದತ್ತ ತಿರುಗಿಯೂ ಕೂಡ ನೋಡೋಕ್ಕಾಗಲ್ಲ. 19 9 8 4 3 2 ಬಂದರೂ ಬರಬಹುದು. ಇದಕ್ಕಿಂತಲೂ ಬಹುಮುಖ್ಯವಾದಂಥದ್ದು, ರಾಜ್ಯದಲ್ಲಿ ಅತಿದೊಡ್ಡ 2ನೇ ಸಮುದಾಯ ಆಗಿರುವಂತಹ 75 ಲಕ್ಷಕ್ಕೂ ಮಿಗಿಲಾದಂತಹ ಮುಸಲ್ಮಾನರು ಜೀವಮಾನದಲ್ಲಿ ಆ ಹಸಿರು ಬಣ್ಣದ ಕಲರ್ ಒಳಗಡೆ ಹೊರೆ ಹೊತ್ತಂತಹ ಮಹಿಳೆಯ ಕಡೆ ತಿರುಗಿಯೂ ಕೂಡ ನೋಡೋದಿಲ್ಲ. ಗೆಲ್ಲಲ್ಲ ಅನ್ನೋದು ಗೊತ್ತಿದ್ಮೇಲೂ ಕೂಡ ನಾಜೀರ್ ಹುಸೇನ್ ಅವರನ್ನ ಸೋಲಿಸ್ಬೇಕು, ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಭ್ಯರ್ಥಿಯನ್ನ ಸೋಲಿಸಿ ಮಲ್ಲಿಕಾರ್ಜುನ್ ಖರ್ಗೆಗೂ ಪೆಟ್ಟು ಕೊಡಬೇಕು, ಒಬ್ಬ ವಿಜೇಂದ್ರ ಅನ್ನುವಂತಹ ಯುವ ಉತ್ಸಾಹಿ ನಾಯಕನಿಗೆ ಅಸಮರ್ಥ ಅನ್ನೋ ಹಣೆಪಟ್ಟಿ ಕಟ್ಟಬೇಕು, ಕುರುಬ ಸಮಾಜದ ಒಬ್ಬ ನಾಯಕನಿಗೆ, ಬರೀ ಕುರುಬ ಸಮಾಜ, ಹಿಂದುಳಿದ ನಾಯಕನಿಗೆ ಬಹುದೊಡ್ಡ ಹೊಡೆತ ಕೊಡಬೇಕು ಅನ್ನೋ ಅಹಾಪ ಹಪಿಯಲ್ಲೇ ಕುಪೇಂದ್ರ ರೆಡ್ಡಿ ಅವರನ್ನ ಇಳಿಸಿರಬಹುದಾ? ಇಷ್ಟು ಸಮುದಾಯಗಳಿಗೆ ಜಾತ್ಯಾತೀತ ಅನ್ನುವಂತಹ ಬಾಲ ಹೊಂದಿರುವಂತಹ ಒಂದು ಪಕ್ಷ ಮೋಸ ಮಾಡಿದ್ರೆ, ಅನ್ಯಾಯ ಮಾಡಿದ್ರೆ ಆ ಪಕ್ಷ ಉಳಿಯುತ್ತಾ? ಇದೇನಾ ಒಳ್ಳೆತನ?